ಇವಾಗ ನಮ್ಗೆ ಇವಾಗ ಇಶ್ಯೂ ಇದೆ ಸರ್, ಇವಾಗ ಏನ್ ಸಾಲ್ವ್ ಮಾಡ್ಕೊಡ್ತೀರಾ ಹೇಳಿ, ಇಶ್ಯೂ ಮಾಡಿದೀರಾ, ಇವಾಗೂ ಅದೇ ತರ ಇಶ್ಯೂ ಮಾಡ್ತಾ ಇದೀರಾ, ಗ್ರೂಪಿಸಂ ಮಾಡ್ತಾ ಇದೀರಾ ಅಂತ ಹೇಳ್ತಾ ಇದ್ರೆ ಹೆಂಗದು? ಇವ್ರ ಜೊತೆ ದೀನು ಅಂತ ಇನ್ನ ರೋಡಿಸ್ ಅಂತಾರ ಹಿಂಗ ಏಯ್ ಸೈಡ್ ನಿಂತ್ಕೊಳ್ರು ಅಂತ ಸರ್, ಎದೆ ಮೇಲೆ ಕೈ ಬಿಡಿಂಗ್ ತಳ್ಳಿದ್ರು ಸರ್. ಯಾರದು? ಇನ್ನೊಬ್ಬ ದೀನು ಅಂತ. ಅವ್ರಿಗೆ ರೈಟ್ಸ್ ಕೊಡಿ ನಿಮ್ಮನ್ನ ಟಚ್ ಮಾಡಕ್ಕೆ. ಇಬ್ರು ಮಾತಾಡ್ರಿ ಅಂತ ಹೇಳಿದಾಗ ಇಬ್ರು ಪ್ರಾಬ್ಲಮ್ ಮಾತಾಡಿದಾಗ ಏನಾಗುತ್ತೆ, ಅವ್ರಿಬ್ರು ಮಾತ್ರ ಟಾರ್ಗೆಟ್ ಆಗಿ ಬ್ಲಾಕ್ ಆಗುತ್ತೆ. ಅದನ್ನೇ ಏನಕ್ಕೆ ಅಂತ ಕೇಳಿದ್ವಿ ಸರ್. ಕೋಡ್ ಆಫ್ ಕಂಡಕ್ಟ್ ಇದೆ, ಕರೆಕ್ಟ್. ನಾವು ಜನ ಇವಾಗ ಇನ್ನೊಂದ್ ಏನಂದ್ರೆ ಹಬ್ಬತ್ರ ಹೋಗಿ ಕಾಮನ್ ಆಗಿ ಹೆಂಗಿದ್ರು ಮಾಡಿ, ಪೀಸ್ಫುಲ್ ಆಗಿ ಮಾಡಿ, ಕೆಲಸ ಮಾಡ್ಕೊಳ್ಳಿ. ಇವಾಗ ಕ್ಲೇಮ್ ಮಾಡಿದ್ರೆ ಅವ್ರ ಕಂಪನಿ ಕಡೆಯಿಂದ, ನೀವು ಬಂದು ಸಿಕ್ಕಾಪಟ್ಟೆ ಮಿಸ್ಬಿಹೇವ್ ಮೊದ್ಲಿಂದ ಮಾಡಿದಿರಾ, ನಾಟ್ ಓನ್ಲಿ ಫಾರ್ ದಿಸ್ ಫಸ್ಟ್ ಟೈಮ್, ಮೊದ್ಲಿಂದ ರಕ್ಷಣಾ ವೇದಿಕೆ ಎಲ್ಲ ಕರ್ಕೊಂಡ್ ಬಂದು ಏನೋ ಮಾತಾಡಿಸಿ ಅದು ಅವಾಗ ಒಂದ್ಸಲಿ ಹಬ್ಬ ಇಶ್ಯೂ ಮಾಡಿದಿರಾ, ಇವಾಗೂ ಅದೇ ತರ ಇಶ್ಯೂ ಮಾಡ್ತಾ ಇದೀರಾ, ಗ್ರೂಪಿಸಂ ಮಾಡ್ತಾ ಇದೀರಾ ಅಂತ ಹೇಳ್ತಾ ಇದ್ರೆ ಹೆಂಗದು? ಸರ್, ಒಂದು ಇಲ್ಲಿ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ. ಅವ್ರ ಹತ್ರ ರಕ್ಷಣಾ ವೇದಿಕೆ ಅವ್ರು ಬಂದ್ರಲ್ಲ, ಪ್ರೂಫ್ ಏನೈತೆ ಒಂದು ಅದಕ್ಕೆ ಇಟ್ಕೊಳ್ಳಿ. ಇನ್ನೊಂದು ಗ್ರೂಪಿಸಂ ಮಾಡ್ತಾರೆ, ಅದು ನಮ್ಮ ಇಷ್ಟ, ಅದು ಇವ್ರು ಕೇಳಂಗಿಲ್ಲ, ಅದು ನಮ್ಮ ಇಷ್ಟ. ರೈಡರ್ಸ್ ಪ್ರಾಬ್ಲಮ್ ಇಲ್ಲ, ಅವ್ರ ಎಸ್ಒಪಿ ಅಲ್ಲಿ ಇದೆ, ನೀವು ಗ್ರೂಪಿಸಂ ಮಾಡಂಗಿಲ್ಲ ಅಂತ. ಯಾರ್ ಸರ್, ಅವ್ರ ಇದೆ, ಬಟ್ ನಾವು ಪರ್ಸನಲ್ ಆಗಿ ಮಾಡ್ತಾರೆ, ಆಚೆ ಕಡೆ ನಮ್ಮ ಪರ್ಸನಲ್ ಆಗಿ ನಾವು ಮಾತಾಡ್ಕೊಂತ ಇದೀವಿ. ಸರ್, ಆಚೆ ಹೋದ್ಮೇಲೆ ನಿಮ್ ಮತ್ತೆ ಬೇರೆ ವಿಚಾರ ಆಯ್ತು. ಇವಾಗ ನಿಮ್ ಪ್ರಾಬ್ಲಮ್ ಇವಾಗ ನೀವು ಇಂಡಿವಿಜುವಲ್ ಬಂದು ಹೇಳಿದಿರ ಇಲ್ಲ ಅವ್ರಿಗೆ? ಯಾರಿಗೆ ಸರ್ ನಾವ್ ಹೇಳಿದಿರಿ ಸರ್? ನವೀನ್ ಅನ್ನೋರ್ ನಾವ್ ಹೇಳಿದಿರಿ, ಅವ್ರ ಯಾವ್ದ್ರ ಗೊತ್ತಾ? ಇನ್ನೊಬ್ರು ನಿಮಿಷ ಫುಲ್ ಕೇರ್ಲೆಸ್. ನನ್ಗೆ ಏನಾದ್ರು ಕೇಳಿದ್ರೆ ಕಂಪನಿ ಕಂಪನಿ ಅಂದ್ರೆ ಕಂಪನಿ ಎಂತ ಮತ್ತೆ ಇವ್ರನ್ನ ಇದ್ ಮಾಡಿರೋದು? ನಾವ್ ಕೇಳ್ತೀರಿ ಇವತ್ತು ಅವತ್ತೋಗ್ ನಾವು ಅದೇನೋ ಮಿಸ್ಬಿಹೇವ್ ಮಾಡಿದಂತಲ್ಲ, ಕೇಳಿದಕ್ಕೆ ಫಸ್ಟ್ ಕಾಮ ಕೇಳಿದ್ರೆ ಇವ್ರ ಜೊತೆ ದೀನು ಅಂತ ಇನ್ನ ರೋಡಿಸ್ ಅಂತಾರ ಹಿಂಗ ಏಯ್ ಸೈಡ್ ನಿಂತ್ಕೊಳ್ರು ಅಂತ. ಸರ್, ಎದೆ ಮೇಲೆ ಕೈ ಬಿಡಿಂಗ್ ತಳ್ಳಿದ್ರು ಸರ್. ಯಾರದು? ಇನ್ನೊಬ್ಬ ದೀನು ಅಂತ. ಅವ್ರಿಗೆ ರೈಟ್ಸ್ ಕೊಡಿ ನಿಮ್ಮನ್ನ ಟಚ್ ಮಾಡಕ್ಕೆ. ಗೊತ್ತಿಲ್ಲ ಸರ್, ಇವ್ರ ಕಡೆ ನಾವು ಮಿಸ್ಬಿಹೇವ್ ಮಾಡ್ತಾ, ಇವ್ರು ಮಾಡ್ಬಿಟ್ಟು ನಮ್ಮ ಮೇಲೆ ಹೇಳ್ತಾ ಇದಾರೆ. ಇವಾಗ ಅದನ್ನು ಕನ್ಸಿಡರ್ ತಗೋಬೇಕಲ್ಲ ಸರ್ ನೀವು. ದೀನು ಅಂತ ಸರ್ ಅವ್ರು ಏನ್ ಮಾಡಿಲ್ಲ, ಮಾತುಕತೆ ಸೈಡ್ ಬರಪ್ಪ ನೀನು ಒಂದ್ ನಿಮಿಷ ಏನಕ್ಕೆ ಕಳ್ಳಿ ಮಾತಾಡ್ಬೇಕು? ನೀವು ಮಾತಾಡ್ಬಿಡಿ, ಅದ್ ಮತ್ತೆ ಮಾತ್ಕೊಟ್ಟಿ ಮಿಸ್ಬಿಹೇವ್ ಅಂತ ಏನ್ ಕೇಳಿದೆ? ಮುಟ್ಟಿ ಮಾತಾಡೋ ರೈಟ್ಸ್ ಯಾರಿಗೂ ಇಲ್ಲ, ಮುಟ್ಟಿ ಮಾತಾಡೋ ರೈಟ್ಸ್ ಇಲ್ಲಿ ಯಾರಿಗೂ ಇಲ್ಲ. ಸೊ ನೀನ್ ಒಂದು ಬೆಳೆ ಸಹ ಮುಟ್ಟಂಗಿಲ್ಲ, ಮುಟ್ಟ ಮಾತಾಡೋದು ನಿಮ್ ಟೀಮ್ ಅವ್ರಿಗೆ ಹೇಳಿ ಸರ್, ನೋಡಿ ಸರ್ ಆಚೆ ಕಡೆ ಸರ್ ಇದು ಇಶ್ಯೂ ಇದೆ, ಅಲ್ಲೇ ಅವ್ರೇ ಇನ್ಚಾರ್ಜ್ ಮಾಡ್ತಾರೆ, ಪಿಕ್ಕರ್ ಮಾಡ್ತಾ ಇದಾರಲ್ಲ ಸರ್, ಅವ್ರಿಗೆ ಹೇಳಿ ಫಸ್ಟ್ ನೀವು ಅಲ್ಲಿ ಸರ್ ನೀವು ಮಾಡಿ ಸರ್ ನೀವು ಇವಾಗ ನಮ್ಗೆ ಇವಾಗ ಇಶ್ಯೂ ಇದೆ ಸರ್, ಇವಾಗ ಏನ್ ಸಾಲ್ವ್ ಮಾಡ್ಕೊಡ್ತೀರಾ ಹೇಳಿ ಸರ್. ಇವರು ಇನ್ನೊಂದ್ ಹೇಳ್ತೀನಿ ನೋಡಿ ಸರ್, ಒಂದು ನೀನು ಐಡಿ ನನ್ ಬ್ಲಾಕ್ ಮಾಡೋದ್ರಿಂದ ಫಸ್ಟ್ ನಮ್ಗೆ ನೋಟಿಸ್ ಬರ್ಬೇಕು, ಇಲ್ಲ ವಾರ್ನಿಂಗ್ ಲೆಟರ್ ಬರ್ಬೇಕು ಸರ್. ಯಾವ್ದು ವಾರ್ನಿಂಗ್ ಲೆಟರ್ ನಮ್ಗೆ ವಾರ್ನ್ ಮಾಡ್ಬೇಕಂದ್ರೆ ಅವ್ರಿಗೆ ಫಸ್ಟ್ ಅಲ್ಲ ರೈಟ್ಸ್ ಇಲ್ಲ, ಇಂಡಿವಿಜುವಲ್ ಆಗಿ ಕರ್ದಿ ನಿಮ್ಗೆ ವಾರ್ನ್, ಯಾಕಂದ್ರೆ ತಪ್ಪೇ ಮಾಡಿಲ್ಲ, ಆ ತರ ವಾರ್ನ್ ಮಾಡಿಲ್ಲ ನಮ್ಗೆ ಆಯ್ತಾ. ಇನ್ನೊಂದು ಸರ್, ನಾವು ಕೆಲಸ ಮಾಡ್ತಾ ಇದ್ದೀರಿ, ಅವತ್ ನಾಳೆ ದಿನ ಬಂದಿ ಸರ್, 3 hours ನಮ್ಗೆ ಮ್ಯಾಕ್ಸಿಮಮ್ ಆಗಿತ್ತು, ಕೆಲಸ ಮಾಡ್ತಾ ಇದ್ದೀರಿ, ಆಟೋಮೆಟಿಕ್ ಐಡಿ ಬ್ಲಾಕ್ ಕೊಡೋ. ಅಲ್ಲಿ ಹೋಗಿ ಅವ್ರಿಗೆ ಕೇಳಿದಕ್ಕೆ ಯಾವ ತರ ಅವ್ರು ರೆಸ್ಪಾನ್ಸ್ ಮಾಡ್ತಿದಾರೆ ಅಂದ್ರೆ, ಲ್ಯಾಪ್ಟಾಪ್ ಯೂಸ್ ಮಾಡ್ಕೊಂಡು, ನನ್ಗೆ ಗೊತ್ತಿಲ್ಲ ಸೆಂಟ್ರಲ್ ಸರ್, ಸೆಂಟ್ರಲ್ ಅಂತ ಹೇಳಿದ್ರೆ ಸೆಂಟ್ರಲ್ ಯಾರು ಬಂದು ಇಲ್ಲಿ ನೋಡಿದಾರ, ಇಲ್ಲ ನಮ್ ಕಡೆಯಿಂದ ಸೆಂಟ್ರಲ್ ಅವ್ರಿಗೆ ಏನಾದ್ರು ಕಂಪ್ಲೇಂಟ್ ಹೋಗಿದೆ, ಇಲ್ಲ ಇದ್ರ ಪ್ರೂಫ್ ತೋರಿಸಿ ಸರ್, ನಾವು ಹೋಗ್ತೇವೆ. ನನಗ್ ಗೊತ್ತಿಲ್ಲ ಸೆಂಟ್ರಲ್ ಫಸ್ಟ್ ಆಫ್ ಆಲ್ 9:00 ಏನಕ್ಕೆ ಸರ್ ಫೋನ್ ಮಾಡಿ, ಯಾಕೆ ಸರ್? ಇವಾಗ ಒಂದ್ ನಿಮಿಷ, ಅವ್ರಿಗೆ ಅವ್ರಿಗೆ ಅವ್ರ ಪ್ರಕಾರ ಅವ್ರಿಗೆ ಏನಂತಂದ್ರೆ, ಬರೀ ನಿಮ್ ಇಬ್ಬರಿಗೆ ಪ್ರಾಬ್ಲಮ್ ಇರೋದು ಅಂತ ಅವ್ರು ಮೈಕ್ ಮೈಕ್ ಅವ್ರಿಬ್ರಿಗೆ ಪ್ರಾಬ್ಲಮ್ ಇರೋದು ಅಂತ ಅವ್ರು ಅನ್ಕೊಂಡಿರೋದು. ಸರ್, ನಿಮ್ಗೆಲ್ಲ ಡಿಲಿವರಿ ಎಕ್ಸಿಕ್ಯೂಟಿವ್ಸ್ ಅಲ್ಲ ನೀವೆಲ್ಲರೂ, ನಿಮ್ಗೆ ಯಾರಿಗೂ ಪ್ರಾಬ್ಲಮ್ ಇಲ್ಲ ಸರ್. ಏನ್ ಸರ್ ಪ್ರಾಬ್ಲಮ್ ಸ್ವಲ್ಪ ಅವ್ರಿಗೆ ಹೇಳಿ. ಇವಾಗ ಎಲ್ಲಾರು 50 ಇರ್ಬೇಕಾದ್ರೆ ಎಲ್ಲಾರು ಕಿರ್ಚಿದೆ ಕೇಳಿದಾಗ, ಇಬ್ರು ಮಾತಾಡ್ರಿ ಅಂತ ಹೇಳಿದಾಗ, ಇಬ್ರು ಪ್ರಾಬ್ಲಮ್ ಮಾತಾಡಿದಾಗ ಏನಾಗುತ್ತೆ, ಅವ್ರಿಬ್ರು ಮಾತ್ರ ಟಾರ್ಗೆಟ್ ಆಗಿ ಬ್ಲಾಕ್ ಆಗುತ್ತೆ. ಅದನ್ನೇ ಏನಕ್ಕೆ ಅಂತ ಕೇಳಿದ್ವಿ ಸರ್, ಅದೇ ಪ್ರಾಬ್ಲಮ್ ಆಗಿದ್ದು, ಬೇರೆ ಏನಿಲ್ಲ. ರೇಟ್ ಕಾರ್ಡ್ ನಾವು ಕೇಳಿದೀವಿ, ಇಲ್ಲ ಅಂತ ಹೇಳ್ತಲ್ಲ, ನಮಗೂ ಸಮಸ್ಯೆಗಳಿದಾವೆ. 13-14 ವರ್ಕ್ ಮಾಡಿದ್ರು ನಮಗೆ 1000 ರೂಪಾಯಿ ಸಿಗ್ತಾ ಇಲ್ಲ ಅಂತ ಕೇಳ್ತೀವಿ. ಆರ್ಡರ್ ಕಷ್ಟಪಟ್ಟು ಮಾಡಿದಾಗ ಮಳೆಲೂ ನಿಂತ್ಕೊಂಡು ಇಲ್ಲಿ ಮಾಡ್ತಿದ್ದೀವಿ ಸರ್. ರೇಟ್ ಕಾರ್ಡ್ ಇದು ನಿಮ್ ಬಂದವರು ಪರ್ಸನಲ್ ಆಗಿ ಕೇಳಿ ಕಸ್ಟಮರ್, ನಾವ್ ಹೇಳೋಗಿಲ್ಲ ಕಸ್ಟಮರ್ ಯಾವಾಗ ಆರ್ಡರ್ ಕೊಡ್ತೀರಿ ಯಾವಾಗ ಕೊಡಲ್ಲ, ಅವ್ರ ಮರ್ಜಿ. ಕಸ್ಟಮರ್ ಯಾವಾಗ ಆರ್ಡರ್ ಕೊಡ್ತಾರೆ ಅವಾಗ ನಾವು ಪಿಕ್ ಮಾಡ್ಬೇಕು. ಏನ್ ಕೇಳಬೇಕು ಅಷ್ಟೇ ಕೇಳಿ, ರೇಟ್ ಕಾರ್ಡ್ ಹೇಳಿ, ರೇಟ್ ಕಾರ್ಡ್ ಬಿಟ್ಟು ಬೇರೆ ಪ್ರಾಬ್ಲಮ್ ಹೇಳಿ. ಅದನ್ನ ಹೇಳಿ, ಇರ್ರೆಗ್ಯುಲರ್ ರೆಸ್ಪಾನ್ಸ್, ಇರ್ರೆಗ್ಯುಲರ್ ರೆಸ್ಪಾನ್ಸ್. ಏನೇ ಓದಿ ಆಸ್ ಅ ಮ್ಯಾನೇಜರ್ ರೆಸ್ಪೆಕ್ಟ್ ಇಲ್ಲ ಸರ್, ನಮ್ಮ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಸರ್, ಏನೋ ಕೇಳ್ತಾ ಇಲ್ಲ. ನಿಮ್ ಪ್ರಾಬ್ಲಮ್ ಏನೋ ಸರಿ ಸೊಲ್ಯೂಷನ್ ಮಾಡ್ತೀನಿ, ಇಲ್ಲ
ಈಗ ಪ್ರಾಬ್ಲಮ್ ಮಾಡ್ಕೊಳ್ತಿದ್ರೆ ಸ್ಟ್ರೈಕ್ ಮಾಡ್ತಿದ್ರೆ ಕಸ್ಟಮರ್ ನಮ್ ಬೇರೆಯವ್ರು ಕೊಡ್ತಾರೆ. ಸರ್ ಹುಡುಗರು ಫಸ್ಟ್ ಆಫ್ ಆಲ್ ಸುಮ್ಸುಮ್ನೆ ಯಾಕೆ ಸ್ಟ್ರೈಕ್ ಮಾಡಿದಾರೆ ಫಸ್ಟ್ ಹೇಳಿ? ಬಂದವಾಗ ನೀವ್ ಯಾರು ನಿಮ್ ಪರ್ಸನಲ್ ಪ್ರಾಬ್ಲಮ್ ಹೇಳಿದಿರ ಅವ್ರು ಯಾರ ನೋಡ್ತಿರ್ತೀರಾ? ಇನ್ಫಾರ್ಮೇಶನ್ ಇಲ್ಲ ಅಲ್ಲ ಮತ್ತೆ ಅವರು ದೊಡ್ಡವರು ನಮ್ಗೆ ಗೊತ್ತಾಗುತ್ತೆ ಈ ಕಂಪ್ನಿ ಗೊತ್ತಾ ಹೇಳ್ಬೇಕು. ಒಂದು ಮನುಷ್ಯನ್ ಒಂದ್ ಹೇಳಲ್ಲ ಬೇಡ ಸರ್, ಲಾಸ್ಟ್ ಟೈಮ್ 8 ಕಿಲೋಮೀಟರ್ ತಗೊಂಡು ಆರ್ಡರ್ ಕೊಟ್ಟು ಬಂದ್ವಿ, ಆರ್ಡರ್ ಕ್ಯಾನ್ಸಲ್ ಮಾಡಿ ಆಪ್ಷನ್ ಇರ್ತಿಲ್ಲ, ಕಸ್ಟಮರ್ ಹಂಗ್ ಮಾಡಿದ್ರೆ ಇದು ಕಳ್ಸಿ ನವೀನ್ ವಿಚಾರಿಗೆ ಏನ್ ರೆಸ್ಪಾನ್ಸ್ ಮಾಡಿ ಕೇಳ್ಬೇಕು ನಾನು ಬಂದು ಶೋರ್ಗೆ ಬಂದ್ ಏನಪ್ಪ ಹಿಂಗೆ ಕೇಳ್ಬೇಕು ಒಂದ್ ಮಾತು ಕೇಳಿಲ್ಲ ಮತ್ತೆ ಅವ್ನೇ ಮ್ಯಾನೇಜರ್ ಈಗ ಕೇಳಿರೋ ತಪ್ಪ ನಾವು ಬೈಬಿಟ್ಟು ಕೇಳ್ಬೇಕು. ಹೋಗಿ ಹೊರದ್ಬಿಟ್ಟು ಏನು ನಾವು ಏನ್ ತಪ್ಪು ಕೆಲಸ ನಾವು ಮಾಡಿಲ್ಲ, ನೀವು ಕೊಡೋ 30 ರೂಪಾಯಿ 40 ರೂಪಾಯಿ ದುಡ್ಡಿಗೆ ನಾವು 8 ಕಿಲೋಮೀಟರ್ ಕೊಡ್ಬೇಕು. ಯಾರು ಸರ್ ದುಡ್ಡು ಕೊಡ್ತಾರೆ ಹೇಳುವ ಸರ್ ನಿಮ್ಗೆ? ಸ್ಕ್ರೀನ್ ಶಾಟ್ ಬಿಟ್ಟು ಹೈಲೈಟ್ ಮಾಡಿ ಅಂತ ಹೇಳಿದ್ರೆ ಎಸ್ ಎಸ್ ಕ್ರಾನ್ ಸ್ಕ್ರೀನ್ ಶಾಟ್ ಕಳಿಸಿ ಹೇಳಿ ಸರ್ ಪರವಾಗಿಲ್ಲ, ಏನ್ ಸೊಲ್ಯೂಷನ್ ಹೈಲೈಟ್ ಹೈಲೈಟ್ ಸರ್ ನಮ್ಗೆ ಗೊತ್ತಾಗುತ್ತೆ ಹೈಲೈಟ್ ಮಾಡಿರೋದು ನೀವು ಮ್ಯಾನೇಜರ್ ಅಪ್ಡೇಟ್ ಮಾಡಿದ್ದೀರಲ್ಲ ಸರ್ ನೋಡಿ ಸರ್ ಯಾರು ಸರ್ ಮ್ಯಾನೇಜರ್ ಅಂತಲ್ಲ ಸರ್ ನೋಡಿದೀರಾ ಇಲ್ಲ ನೋಡಿಲ್ವಾ ನೀವು ಹೇಳೋದು? ಸರ್ ನಿಮ್ಗೆ ನಾನು ಹೇಳಿದ್ನಲ್ವಾ ಇದೇ ಇದೇ ನಾನು ಹೇಳಿದ್ದು ಅವ್ರು ಹೇಳ್ತಾರೆ ಅಲ್ಲಿ ಸರ್ ರೇಟ್ ಕಾರ್ಡ್ ಬಿಡಿ ಸರ್ ರೇಟ್ ಕಾರ್ಡ್ ನಾವ್ ಹೇಳ್ತಲ್ಲ ಸರ್ ಸರಿ ರೇಟ್ ಕಾರ್ಡ್ ನಾವ್ ಹೇಳೋದು ಪರ್ ಅವರ್ ಲೆಕ್ಕದಲ್ಲಿ ಎಷ್ಟು ಕೊಡ್ತೀರ ಸರ್ ಪರ್ ಅವರ್ ಇವಾಗ ಏನ್ ಇಶ್ಯೂ ಆಗ್ತಾರ ಇವತ್ ಗೊತ್ತಾಗ್ತಾರ ನಿಮ್ಗೆ ಈ ತರ ಇಶ್ಯೂ ಆಯ್ತಾ ಈ ತರ ಇಶ್ಯೂ ಇವಾಗ ನಿಮ್ಗೆ ಅವಾಗಲೇ ಹೇಳ್ದೆ ಎಲ್ಲಾ ಸಾರ್ಟ್ ಔಟ್ ಸರ್ ಬಟ್ ಇಲ್ಲಿ ಬೇರೆ This is what you have done because of this, we are blocking our ID. We have not told anything. These guys were working from morning, all of a sudden in the afternoon they have blocked their ID. And when they are coming and talking, they are not at all responding. Even I am an ex-military man. If I have done something, my boss will call me, he will warn me, he will give me a warning letter. Next time I got them, they blocked my ID, terminated my warning. That's what I have been telling them. No warning. Without warning, without notice, how can you block anyone? So they have no answer. All they are saying is, what? Their superiors are responsible for this. What they have done is, no, they openly told us we can conduct a strike. They openly told us, ನೀವು ಏನಾದ್ರೂ ಮಾಡ್ಕೊಳ್ಳಿ, ನೀವು ಲೀಗಲ್ ಆಗಿ ಹೋಗಿ, ಅವರಿಬ್ರ ಐಡಿ ಮಾತ್ರ ನಾವು ಬ್ಲಾಕ್ ಮಾಡಿ ಅನ್ಬ್ಲಾಕ್ ಮಾಡಕ್ ಆಗಲ್ಲ, ಅದು ಸೆಂಟ್ರಲ್ ಟೀಮ್ ಇಂದ ಹೇಳಿರೋದು ಅಂತ ಹೇಳಿದ್ದಾರೆ. ಓಕೆ, ಸೊ ನಾವೇನ್ ಮಾಡ್ಬೇಕು ಇನ್ ಕೇಸ್ ಇಫ್ ದ ಆನ್ಸರ್ ಇಸ್ ದ ಸೇಮ್ ಫ್ರಮ್ ದೆಮ್, ವಿ ಹ್ಯಾವ್ ಟು ಡೂ ಸ್ಟ್ರೈಕ್. ಸೊ ವಾಟ್ ವಿ ವಿಲ್ ಡೂ ಇಸ್, ಬೆಂಗಳೂರು ಪೂರ್ತಿ ಎಲ್ಲಿ ನಮ್ಮ ಬ್ಲಿಂಕೆಟ್ ಇದೆ ಅವರೆಲ್ಲ ಆಲ್ರೆಡಿ ನಾವು ಮಾತುಕತೆ ಆಗಿದೆಯಲ್ಲ, ಎಲ್ಲ ಒಟ್ಟಿಗೆ ಸರಿ ಒಂದ್ ದಿವಸ ವಿ ವಿಲ್ ಡೂ ಇಟ್. ಲೆಟ್ ಅಸ್ ಹೈಲೈಟ್ ದಿಸ್ ಇನ್ ಬಿಗ್ ಲೆವೆಲ್ ದಟ್ ವಿ ವಿಲ್ ಡೂ. ಓಕೆ, ಇಫ್ ಆಲ್ ವಿ ನಾಟ್ ಗೆಟಿಂಗ್ ಸೊಲ್ಯೂಷನ್, ಸೊಲ್ಯೂಷನ್ ಸಿಕ್ಕಿದ್ರೆ ನಾವು ನಮಗೆ ಇವೆಲ್ಲ ಮಾಡೋ ನೆಸೆಸಿಟಿ ಇಲ್ಲ. ಸೊಲ್ಯೂಷನ್ ಸಿಕ್ಕಿಲ್ಲ ಅಂದ್ರೇನೆ ನಮ್ಗೆ ನಾವು ಇಲ್ಲಿವರೆಗೂ ಹೋಗ್ಬೇಕಾದ. ಓಕೆ, ಇವಾಗ ನಾವು ಇಷ್ಟು ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಾವು ಇಲ್ಲಿ ಏನು ಕುತ್ಕೊಂಡಿದ್ದೀರಿ ಅಂದರೆ ಒಂದು ಸೊಲ್ಯೂಷನ್ ಬೇಕಂತ. ಇವ್ರು ಬಂದು ನಮ್ಮ ಜೊತೆ ಬರೀ ಕುತ್ಕೊಂಡು ಮಾತಾಡಿ ಚರ್ಚೆ ಮಾಡಿಬಿಟ್ಟು ಫೈನಲಿ ನಾವು ಹೇಳ್ತೀರಿ ಮಾಡ್ತೀರಿ ಅಂತಂದ್ರೆ ವಾಟ್ ಇಸ್ ಅದರ್ ಥಿಂಗ್? ಹಾಂ, ಹೂ ಇಸ್ ಗಿವಿಂಗ್ ದ ರೆಸ್ಪಾನ್ಸಿಬಿಲಿಟಿ? ಸೇಮ್ ಮ್ಯಾನೇಜರ್ದು ಸೇಮ್ ಪ್ರಾಬ್ಲಮ್ ಸರ್. ಈಗ ಏನಾದರೂ ಪ್ರಾಬ್ಲಮ್ ಆದರೆ ಕಾಲ್ ಸೆಂಟರ್ ಕಾಲ್ ಮಾಡಿದ್ರೆ ಮ್ಯಾನೇಜರ್ ಕಾಂಟ್ಯಾಕ್ಟ್ ಮಾಡಿ, ಮ್ಯಾನೇಜರ್ ಕಾಂಟ್ಯಾಕ್ಟ್ ಕಸ್ಟಮರ್ ಮುಟ್ಟಲ್ಲ ಸರ್, ಒಂದ್ ಮನೆಗೆ ತಗೊಂಡೋಗಿದ್ದೀನಿ, ಅದನ್ನ ಕೋಲ್ಡ್ ಬ್ಯಾಗ್ ತಗೊಂಡ್ಕೊಡ್ತೀನಿ, ಇದ್ರಲ್ಲಿಂದ ನೀನ್ ತಗೊಂಡ್ ಅಂತ ಹೇಳ್ಬಿಟ್ಟು ಒಂದ್ ನಿಮಿಷ ಇರು, ಇದ್ರೊಳಗೆ ನೀನ್ ತಗೊಂಡ್ಬಿಟ್ಟು ಬಕೆಟ್ ಅಲ್ಲಿ ನೀರ್ ತಗೊಂಡ್ಬಂದಿ, ಅವ್ರ ಫೇಸ್ ರಿಯಾಕ್ಷನ್ ಒಂಥರ ಆಗ್ಬಿಟ್ಟು, ಇದ್ರಲ್ಲಿ ಬಿಸಾಕ್ಬಿಟ್ಟು ಹೋಗಪ್ಪ, ನೆಕ್ಸ್ಟ್ ನಾನು ಬಿಂಕ್ ಡೌನ್ ಬರಲ್ಲ ಬಿಟ್ಟು ನಾನು ಕಣ್ಮುಂದ ಆಪ್ ಅಲ್ಲಿ ಇನ್ಸ್ಟಾಲ್ ಮಾಡೋರೆ, ಆ ಕಸ್ಟಮರ್ ಕರ್ಕೊಂಡ್ ಬರ್ತೀನಿ, ಕಾಂಟ್ಯಾಕ್ಟ್ ನಂಬರ್ ನನ್ನ ಹತ್ರ ಇದೆ. ಕಸ್ಟಮರ್ ರಿವ್ಯೂ ತಗೊಳ್ಳೋಣ, ಕಸ್ಟಮರ್ ಬನ್ನಿ ಸರ್ ಕರ್ಕೊಂಡು ಹೋಗ್ತೀನಿ. ಹೋಗೋಣ, ಇಲ್ಲ ಇಲ್ಲ, ವಿ ವಿಲ್ ಗೋ ದೇರ್, ವಿ ವಿಲ್ ಗೋ ಸರ್. ಇವಾಗ ಇವ್ರದ್ದು ಏನು ಇಶ್ಯೂ ಇದೆ ಸರ್ ಇವ್ರದ್ದು? ಇವಾಗ ಅವ್ರ ಇಬ್ಬರದ್ದು ಏನೋ ಐಡಿ ಬ್ಲಾಕ್ ಮಾಡಿದ್ರಲ್ಲ, ಏನು ರೀಸನ್ ಏನಂತ ಕೊಡಿದ್ದೀರಾ?
ಸ್ಟ್ರೈಕ್ ಅಂತ ಹಾಕಿದಿರಲ್ಲ ಸರ್, ಏನು ಸ್ಟ್ರೈಕ್ ಅಂತ ಏನ್ ಎಲ್ಲಿ ಮಾಡಿದಾರೆ ಸ್ಟ್ರೈಕ್? ಏನ್ ಪ್ರಾಬ್ಲಮ್? ಸಭೆ ಹೇಳಿ ಪ್ರಾಬ್ಲಮ್ ನನಗೆ ಹೇಳಿ, ಏನ್ ಬೇರೆಯವ್ರದ್ದು? ಏ ಸ್ವಲ್ಪ ಸೈಲೆಂಟ್ ಆಗಿರ್ಬೋದು, ನಾನು ಮಾತಾಡುವ ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ, ಅವ್ರು ಏನ್ ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ. ಅದು ನಾವು ನಾವು ಇಂಪಾರ್ಟೆಂಟ್ ಇರೋದು ಹೇಳಿ ಸರ್, ಏನು ಇಶ್ಯೂ ಮಾಡಿದಾರೆ ಅವ್ರು ಹೇಳಿ. ಕೋಡ್ ಆಫ್ ಕಂಡಕ್ಟ್ ಇದೆ, ಕರೆಕ್ಟ್. ನಾವು ಜನ ಸೊ ಅದೇ ನಮ್ಮ ಬೇಸಿಕ್, ಓಕೆ, ನಮ್ಮ ಹ್ಯುಮ್ಯಾನಿಟಿ ಬೇಸ್ಡ್ ಅದೇ ಇರೋದು. ಏನೇ ಆದ್ರೂ ದಯವಿಟ್ಟು ಫೋಟೋ ಶೇರ್ ಮಾಡಿ, ಅವ್ರ ನಂಬರ್ ಶೇರ್ ಮಾಡಿ, ಅವ್ರು ಫಸ್ಟ್ ಪ್ರಿಫರೆನ್ಸ್ ಅವ್ರು ಕೊಡಂತ. ಅರ್ಥ ಆಯ್ತಾ? ಇವಾಗ ನೋಡಿ ಎಷ್ಟು ಬೇಗ ಪ್ರೋಸೆಸ್ ಆಗುತ್ತೆ ನೋಡಿ, ಅಲ್ಲ ಇವಾಗ ನೋಡಿ, ಮಜಾ ನೋಡಿ, ಆಲ್ರೆಡಿ ಹೇಳಿದ್ದಾರೆ ಟುಮಾರೋ ವಿ ಆರ್ ಟೇಕಿಂಗ್ ಅ ರಿಟರ್ನ್ ಸರ್. ನಾಳೆ ನಾಳೆ ಇವಾಗ ಏನ್ ಗೊತ್ತಾ, ಇದ ಕೇಳೋರು ಇರ್ಲಿಲ್ಲ ಅವ್ರಿಗೆ, ಸ್ಲೋ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ರು. ನೌ ದೇರ್ ಇಸ್ ಸಮ್ಮನ್ ಟು ಆಸ್ ದಿ ಗಾಟ್ ಟು ನೋ ದೇ ವಿಲ್ ಸ್ಟಾರ್ಟ್ ದ ಪ್ರೋಸೆಸ್ ಲಿಟಲ್ ಅರ್ಲಿ ಅಂಡ್ ಫಾಸ್ಟರ್. ಇವಾಗ ಇನ್ನೊಂದೇನಂದ್ರೆ ಹಬ್ಬತ್ರ ಹೋಗಿ ಕಾಮನ್ ಆಗಿ ಹೆಂಗಿದ್ರು ಅದೇ ಮಾಡಿ, ಪೀಸ್ಫುಲ್ ಆಗಿ ಮಾಡಿ ಕೆಲಸ ಮಾಡ್ಕೊಳ್ಳಿ. ಓಕೆ ಓಕೆ, ತಲೆ ಕೆಡಿಸ್ಕೊಂಡ್ಬಿಡಿ. ಓಕೆ, ಲೀವ್ ಅಬೌಟ್ ದಿಸ್ ಪೀಪಲ್, ವಿ ಆರ್ ದೇರ್ ಟು ಟೇಕ್ ಕೇರ್, ಯು ಸ್ಟಾರ್ಟ್ ಯುವರ್ ವರ್ಕ್. ಓಕೆ, ದಟ್ ಇಸ್ ವಾಟ್ ವಿ ನೀಡ್. ಆಮೇಲೆ ನಾಳೆ ಮೇಡಮ್ ಬಂದು ಸ್ವಲ್ಪ ಅಪ್ರಿಷಿಯೇಷನ್ ಒಂದು ಬುಕ್ಕೆ ಕೊಡಬೇಕು, ಅವ್ರ ಮೀಟಿಂಗ್ ಬಂದಾದ್ಮೇಲೆ. ಸೊ ವಿಲ್ ಕಮೆಂಡ್ ಅಪ್ರಿಷಿಯೇಟ್ ಮೇಡಮ್, ಅದು ಒಂದು ಫೋಟೋ ಹಾಕ್ತೀರಿ. ಸೊ ಮೇಡಮ್ ಸ್ವಲ್ಪ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಮಾಡ್ಸೋಣ, ಹೆಲ್ಪ್ ಡಸ್ ಅ ಲಾಟ್ ಆಕ್ಚುಲಿ. ಓಕೆನಾ? ಎಸ್ ಎಸ್, ದಟ್ ಇಸ್ ಟ್ರೂ. ನೀವೇ ನೋಡಿರ್ತೀರಾ ಸರ್, ಡೇ ಒನ್ ಇಂದ ನೋಡಿರ್ಬೋದು ನೀವು. ಅವ್ರನ್ನ ನಿಲ್ಸ್ಕೊಂಡು ಮಾತಾಡ್ತಾ ಇದ್ರೆ, ನಮ್ನ ಕೂರ್ಸ್ಕೊಂಡು ಮಾಡ್ತಾ ಇದಾರೆ, ನಿಮ್ಗೆ ಅರ್ಥ ಆಗ್ಬೇಕು. ಅಂದ್ರೆ ಅಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಅಸೋಸಿಯೇಷನ್ ಪ್ರೆಸಿಡೆಂಟ್ಸ್, ನೀವು ಹುಡುಗರಿಗೋಸ್ಕರ ಮಾಡ್ತಾ ಇದೀರಾ. ಸಿ ಅವ್ರು ಇನ್ನೊಂದು ಒಬ್ಬರು ಪಿ ಸಿ ಒಬ್ರು ಕೇಳೋದು ಸರ್, ನಿಮ್ಗೇನು ಅಡ್ವಾಂಟೇಜ್ ಇಲ್ಲ, ಯಾಕೆ ನೀವು ಮಾಡ್ತಾರೆ, ನಿಮ್ಗೇನು ಅಡ್ವಾಂಟೇಜ್ ಇರಲಿ ಅಂತಂದ್ರು. ಅಂದ್ರೆ ನಮ್ಗೇನು ಅಡ್ವಾಂಟೇಜ್ ತೊಗೊಳೋಣ, ಫಸ್ಟ್ ಆಫ್ ಆಲ್ ನಾವು ಈ ಫೀಲ್ಡ್ಗೆ ಬರಬೇಕಂತಂದ್ರೆ ನಮಗೆ ಬ್ರದರ್ ನೆಸೆಸಿಟಿ ಇರಲಿಲ್ಲ ಆ್ಯಕ್ಚುಲಿ, ಏನೂ ನೆಸೆಸಿಟಿ ಇರಲಿಲ್ಲ ಈ ಫೀಲ್ಡ್ಗೆ ಬರಬೇಕು, ಈ ಥರ ಒಂದು ಮಾಡಬೇಕಂತ. ಬಟ್ ನಾನು ಮೊದಲಿಂದ ಸಂಘಟನೆಗಳಲ್ಲೇ ಇದ್ದೆ, ನಾನು ಹಿಂದುಳಿದ ವರ್ಗ ಮತ್ತು ದಲಿತ ಅಲ್ಪಸಂಖ್ಯಾತರ ಸಂಘಟನೆಯಲ್ಲಿ ಇದ್ದೆ, ಕರ್ನಾಟಕ ಜನರಲ್ ಸೆಕ್ರೆಟರಿ ಆಗಿದೆ. ನಮ್ಮ ಅಧ್ಯಕ್ಷರು ಒಬ್ಬಿದ್ದಾರೆ ಎಸ್ ಎಲ್ ಉದಯಶಂಕರ್ ಅಂತ, ಯಾಕಂದ್ರೆ ಇವತ್ತು ಥ್ಯಾಂಕ್ಸ್ ಹೇಳ್ತೀನಿ ಸಂಘಟನೆಗಳಲ್ಲಿ ಹೇಳ್ಕೊಂಡು ಹೋಗಿದ್ದೆ ಅವರು, ಮತ್ತು ಹ್ಯೂಮನ್ ರೈಟ್ಸಲ್ಲಿ ನಾನು ನ್ಯಾಷನಲ್ ಆರ್ಗನೈಸಿಂಗ್ ಸೆಕ್ರೆಟರಿ ಇದ್ದೀನಿ. ಸೊ ಆ ಥರ ಎಲ್ಲ ಇದ್ದಾಗ ನಾನು ಮೊದಲಿಂದ ಸರ್ವಿಸ್ ಮಾಡ್ಕೊಂಡು, ನನಗೊಂದೊಂಥರ ಒಂದು ಕ್ರೇಜ್ ಇತ್ತು ಸರ್ವಿಸ್ ಮಾಡಬೇಕು ಅನ್ನೋದು. ಸೊ ವಿನೋದ್ ಬಂದು ಒಂದು ಕಾನ್ಸೆಪ್ಟ್ ಹೇಳೋದು, ಇಲ್ಲ ಈ ಥರ ಇದೆ, ಈ ಥರ ಪ್ರಾಬ್ಲಮೆಟಿಕ್ ಇದೆ ಅಂತ. ಆಮೇಲೆ ಡಿಲಿವರಿ ಎಕ್ಸಿಕ್ಯೂಟಿವ್ ಒಬ್ರು ಬಂದು ಅವ್ರದ್ದು ಇಂಟರ್ವ್ಯೂ ಎಲ್ಲ ಮಾಡಿದ್ರಿ ಸುಮ್ಮನೆ ಅವತ್ತು ಕೆಲಸ ಮಾಡುವಾಗ, ಅವಾಗ ಅವ್ರು ಪ್ರಾಬ್ಲಮ್ ಹೇಳಿದಾಗ ನಾವು ಜಸ್ಟ್ ವಿ ಜಸ್ಟ್ ಚೆಕ್ಡ್ ಏನಾದರೂ ಪಾಪ ಇವ್ರಿಗೆ ಸೊಲ್ಯೂಷನ್ ಏನಾಗುತ್ತಾ ಚೆಕ್ ಮಾಡಿ ಅವ್ರ ಅಸೋಸಿಯೇಷನ್ ಇದೆಯಾ ಅಂತ. ಯಾವುದೂ ಇಲ್ಲ, ಎಲ್ಲಿಂದ ಎಲ್ಲರಿಗೂ ಹುಡುಕೋದು ಏನೂ ಇಲ್ಲ. ಸೊ ಅವತ್ತು ನಾವು ಡಿಸೈಡ್ ಮಾಡಿದ್ರಿ ಈ ಸೆಗ್ಮೆಂಟ್ ಯಾರೂ ಇಲ್ಲ, ನಾವೇ ಫಸ್ಟ್ ಅಸೋಸಿಯೇಷನ್ ಆಗೋಣ ಇವ್ರಿಗೆ ಫಾರ್ಮೇಷನ್ ಮಾಡಿ ಹೆಲ್ಪ್ ಮಾಡೋಕ್ಕೆ ಅಂತ ನಾವು 5 ಇಯರ್ಸ್ ಬ್ಯಾಕ್ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಅವಾಗಿಂದ ನಾವು ಸೇಮ್ ಇದೇ ವರ್ಗಲ್ಲಿದ್ದರೆ ಅಡ್ವಾಂಟೇಜ್ ನಮಗೊಂದು ಏನಿಲ್ಲ ಬ್ರದರ್, ನಾವು ಓಪನ್ ಆಗಿ ಹೇಳ್ತೀನಿ ಕೇಳಿ, ನಮಗೆ ಜೀರೋ ಅಡ್ವಾಂಟೇಜ್. ಅಡ್ವಾಂಟೇಜ್ ಏನಂದ್ರೆ ನನಗೆ ಅಡ್ವಾಂಟೇಜ್ ಇದೆ, ಅದು ಓಪನ್ ಆಗಿ ಹೇಳ್ಬಿಡ್ತೀನಿ. ಏನೋ ನನ್ನ ಮನ್ಸು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ನನಗೆ ಅದೇ ನನ್ನ ಬಿಗ್ಗೆಸ್ಟ್ ಅಡ್ವಾಂಟೇಜು. ನಾವು ಏನೋ ಒಂದು ಸರ್ವಿಸ್ ಮಾಡ್ತಾ ಇದ್ದೀರಿ ಇಲ್ಲಿ, ಹೆಂಗಿದೆ ಅಂತಂದರೆ ಇವಾಗ ನಾವು ಹುಡ್ತೀರಿ, ನಮಗೋಸ್ಕರ ನಾವು ಬದುಕ್ತೀರಿ, ನಮ್ಮ ಫ್ಯಾಮಿಲಿಗೋಸ್ಕರ ಇರ್ತೀರಿ, ಆಮೇಲೆ ನಿನ್ನ ಪಡಿ ನೀನು ಹೋಗ್ತೀಯ, ಅದು ಹೆಂಗೆ ಚೆನ್ನಾಗಿದೆಯಾ? ಅಥವಾ ನಿನ್ನ ಜೀವನದಲ್ಲಿ ಇದು ಒಂದು ಪಾಠಾಗಿ ಇಟ್ಕೊಂಡು 4 ಜನಕ್ಕೆ ಹೆಲ್ಪ್ ಮಾಡ್ಕೊಂಡು ಹೋಗೋ ಚೆನ್ನಾಗಿದೆಯಾ? ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ವಾ? ಇವಾಗ ನಿಮಗೆ ಆಗಲಿ, ಇವಾಗ ನಾಯಿಗಳಿರ್ತಾವೆ ಮನೆ ಹತ್ರ, ಬಿಸ್ಕೆಟ್ ತೆಗೆದಾಗ ಎಷ್ಟು ಮಾಡಿ ಎಷ್ಟು ನಿಮ್ಗೆ ಖುಷಿ ಆಗುತ್ತೆ ಇಷ್ಟೇ. ಆದರೆ ನಮಗೆ ಜನಕ್ಕೆ ಹೆಲ್ಪ್ ಮಾಡಿ ಯಾವ ಸೆಗ್ಮೆಂಟ್ಗೆ ಕೇಳಲ್ವೋ, ಯಾವ ಸೆಗ್ಮೆಂಟು ಮಚ್ಚುಮರೆ ಆಗಿದೆಯೋ ಅಂಥ ಸೆಗ್ಮೆಂಟು ನಾವು ಏನು ತೆಗೆದು ನೋಡಿ ಪಾಲಿಶ್ ಮಾಡಿಕೊಂಡು ಮುಂದೆ ತೊಗೊಂಡು ಹೋಗೋಣ ಅಂತ ಇದೆ. ನಂದು ಮೇಜರ್ ಡ್ರೀಮ್ ಇರೋದು ಡೆಲಿವರಿ ಬಾಯ್ಸ್ಗಂತ ಒಂದು ಸ್ಪೆಷಲ್ ಡೇ ಕನ್ಸಿಡರ್ ಮಾಡ್ಬೇಕು ಗೌರ್ಮೆಂಟ್ ಅನ್ನೋದೇ ನಂದು ಮೇಜರ್ ಟಾರ್ಗೆಟ್ ಇರೋದು. ಅದು ಮಾಡೇ ಮಾಡಬೇಕಂತ ಇದೆ, ಬಟ್ ಮಾಡೋಣ ಒಂದು ಪೀಸ್ಫುಲ್. ಇದೆಲ್ಲ ಏನು ಗೊತ್ತಾ, ಒಂದು ಪೀಸ್ಫುಲ್ ಒಂದು ರಿಕ್ವೆಸ್ಟ್ ಮಾಡೋಣ ಯಾವಾಗಾದ್ರೂ ಫ್ರೀಡಮ್ ಪಾರ್ಕ್ ಹತ್ರ ಹೋಗಿ. ಇಲ್ಲ ನಾವು ಅದು ಕೊಟ್ಟಿದ್ದೀರಿ, ಇಮಿಡಿಯೇಟ್ ಆಗುತ್ತೆ ಅವ್ರದ್ದು. ಏ ಮಾಡ್ಕೊಡ್ರಪ್ಪ, ಅದು ಆಟಾಡಬೇಡಿ ಪ್ಲೀಸ್. ಲೇಬರ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದಾರೆ ಸರ್, ಅದೇ ಬೇಜಾರು. ಆಸೆ ಹೌದು ಹಾ, ಅಲ್ಲ ಸರ್ ಇದು ಹೆಂಗಂದ್ರೆ ಈಗ ಮೇಲೆ ಇಟ್ಬಿಟ್ಟು ತೋರಿಸಿ 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 ಹಂಗೆ ಹೇಳ್ಕೊಳ್ತಾ ಇರ್ತಾರೆ ಮೇಲೆ, ಮುಂದೆ ಬರ್ಬೇಕಷ್ಟೇ ನೀವು, ಅದು ನಿಮ್ ಕೈಗೊಂದು ಸಿಗಲ್ಲ, ದಾಟಲ್ಲ ಅದು, ಕೈಗೆ ಮೀರೋ ಮೇಲೆ ಇಟ್ಟಿರ್ತಾರ ಅವರು. ಮಳೆ ಬರ್ತಾ ಇದೆ ಇಲ್ಲ ಅದು ಕೇಳಿದ್ರಿ ಇವಾಗ, ಅದಕ್ಕೆ ಅದಕ್ಕೆ ನಾನು ಹೇಳ್ತೇನೆ, ಮಳೆ ಬರ್ತಾ ಇದೆ ನಿಮ್ದು, ಆದ್ರೆ ಮಾಡಿ 15 ರೂಪಾಯಿಗೆ ಅಂತ ಹೇಳ್ಬಿಟ್ಟು ಬಿದ್ದಿದ್ದು ಕೈ ಕಾಲು ಮುರ್ಕೊಂಡು ಮತ್ತೆ ಎಲ್ಲದಕ್ಕೆ ರಿಸ್ಕ್ ತಗೋಬೇಡಿ ಬ್ರದರ್. ಸರ್ ಒಂದು ದಿವಸದಲ್ಲಿ 8-10 ಜನ ಬಿದ್ದವರು ಸರ್, ಒಂದೇ ದಿವಸದಲ್ಲಿ ಹಾಫ್ ಅನ್ ಅವರ್ ಅಲ್ಲಿ 10 ಜನ ಬಿದ್ದವರು. ಇವರೇ ಬಿದ್ದ ಫಸ್ಟ್ ನಾನೇ ಬಿದ್ದೆ. ಇವಾಗ ಇನ್ನೊಂದು ಏನು ಗೊತ್ತಾ, ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗ್ತದೆ, ಎಲ್ಲೆಲ್ಲಿ ಆಗ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಲ್ಲ. ನೀವು ಏನಿಲ್ಲ, ನಮ್ಮ ಮೇರೆ ಕಡೆ ಸ್ವಲ್ಪ ಆಡಿನ ಕಡೆ ಬಂದರೆ ರೋಡ್ ಫುಲ್ ಆಗದೆ ಬಿಟ್ಬಿಟ್ಟಿದ್ದಾರೆ, ಒಂದ್ ಕಡೆ ಬ್ಯಾರಿಕೇಡ್ಸ್ ಹಾಕಿದ್ದಾರೆ, ಒಂದ್ ಕಡೆ ಹಾಕಿರಲ್ಲ, ಆ ರೋಡ್ ಬರೋ ಯಾರಿಗೂ ಗೊತ್ತಾಗಲ್ಲ, ಕಾಣಲ್ಲ ಅದು. ಸೊ ನಾನು ಹೇಳ್ತಾರೆ ಮಳೆ ಬಂದಾಗ ತುಂಬಾ ಎಚ್ಚರಿಕೆ, ಯಾಕಂದ್ರೆ ನೀರು ತುಂಬಿಕೊಂಡ್ಬಿಟ್ಟಿದೆ, ಯಾಕಂದ್ರೆ ಸಿಸ್ಟಮ್ಸ್ ಇನ್ನೂ ರೆಡಿ ಇಲ್ಲ ನಮ್ದು, ನಾವು ವಿ ಆರ್ ನಾಟ್ ಪ್ರಿಪೇರ್ ಫಾರ್ ರೇನ್, ಬರ್ತಾ ಇದೆ ಸಡನ್ ಆಗಿ. ಬಟ್ ಎಲ್ಲ ತುಂಬಿದಾಗ ಸ್ವಲ್ಪ ನೀವು ಹುಷಾರಾಗಿರಿ, ಯಾಕಂದ್ರೆ ಸಿಚುವೇಶನ್ ಹೇಳಿ ಕೇಳಿ ಬರಲ್ಲ, ಆಕಸ್ಮಿಕವಾಗಿ ಬರುತ್ತೆ. ಯಾವುದು ಜಾಸ್ತಿ ಗ್ರೀಡಿ ಆಗಬೇಡಿ,
ಕಮಿಟ್ಮೆಂಟ್ ಎಷ್ಟಿದೆಯೋ ಅಷ್ಟು ಮಾಡ್ಕೊಳ್ಳಿ, ಆಮೇಲೆ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಮಾಡ್ಕೊಳ್ಳಿ. ಆಯ್ತು ಸರ್, ಊಟ ಎಲ್ಲ ಆರಾಮಾಗಿ ಮಾಡ್ಕೊಂಡೆ ಬಂದಿದ್ದು, ಎರಡೆರಡು ಮುದ್ದೆ ತಿನ್ಕೊಂಡ್ ಬಂದಿದ್ದೀನಿ, ಇರೋದೇ ಮಾತಾಡಬೇಕಲ್ಲ. ಥ್ಯಾಂಕ್ ಯು ಸೋ ಮಚ್, ಅಪ್ಡೇಟ್ ಮಾಡ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ಸೇಮ್ ಹಿಯರ್. ಬೈ ಬ್ರದರ್, ಟೇಕ್ ಕೇರ್. ಟೇಕ್ ಕೇರ್, ಬೈ 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 ಬೈ.